ಆರನೇ ಲೆಕ್ಕಕ್ಕೆ ಸೊಲ್ಯೂಷನ್ ಬರೆಯೋಣ. ಸಿಂಪಲ್ ಲೆಕ್ಕ, ಅವನೇ ಉತ್ತರನ ಕೊಟ್ಬಿಟ್ಟಿದ್ದಾನೆ. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗರಿಥಮಿಕ್ ಫಂಕ್ಷನ್, ಅರ್ಥ ಆಯ್ತಾ? ಲಾಗ್ ಎಕ್ಸ್ ಅಂತ ಕರ್ತೀನಿ. ಎಫ್ ಡ್ಯಾಶ್ ಎಕ್ಸ್ ಈಸ್ ಈಕ್ವಲ್ ಟು 1/x, ಕರೆಕ್ಟಾ? ನೋಡು, ಸೊನ್ನೆಯಿಂದ ಇನ್ಫಿನಿಟಿ ತನಕ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಜೀರೋ ಇಂದ ಇನ್ಫಿನಿಟಿ ತನಕ ಎಫ್ ಡ್ಯಾಶ್ ಎಕ್ಸ್ ಏನಾಗುತ್ತೆ? ಸೊನ್ನೆಗಿಂತ ಜಾಸ್ತಿ ತಗೊಂಡ್ರೆ ಜೀರೋನೇ ಆಗಬೇಕು, ಗ್ರೇಟರ್ ದಾನ್ ಜೀರೋನೇ ಆಗಬೇಕು. ದೇರ್ ಫೋರ್ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಇನ್ ಜೀರೋ ಟು ಇನ್ಫಿನಿಟಿ ಅಂತ ಬರೆಯೋದು. ಅಲ್ಲಿಗೆ ಆರನೇ ಲೆಕ್ಕ ಆಯ್ತು. ಏಳನೇ ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಫಾರ್ ಸೆವೆಂತ್ ಒನ್, ಕನ್ಸಿಡರ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಂತಿದೆ. ಎಫ್ ಡ್ಯಾಶ್ ಎಕ್ಸ್ ಅಂದರೆ 2x ಮೈನಸ್ ಒನ್ ಅಂತ. ಟೇಕ್ ಎಫ್ ಡ್ಯಾಶ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ, 2x ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ, 2x ಈಸ್ ಈಕ್ವಲ್ ಟು ಒನ್, ಎಕ್ಸ್ ಈಸ್ ಈಕ್ವಲ್ ಟು 1/2 ಅಂತ. ಹಿಂಗೆ ಹಾಕೋಣ, ಇದು ಇನ್ಫಿನಿಟಿ, ಇದು ಮೈನಸ್ ಇನ್ಫಿನಿಟಿ, ಇಲ್ಲೆಲ್ಲ ಹಾಫ್ ಇದೆ, ಕರೆಕ್ಟಾ? ಹಾಂ, ನೋಡು ನಾನೀಗ ಇಂಟರ್ವಲ್ ಬರ್ತೀನಿ. ಸ್ಟ್ರಿಕ್ಟ್ಲಿ ಇದು ಅಷ್ಟೇ ಹೇಳಿದಾನ ಇನ್ನೇನ ಹೇಳಿದಾನ ನೋಡ್ತೀನಿ ತಡಿ. ಆನ್ ಮೈನಸ್ ಒನ್ ಟು ಪ್ಲಸ್ ಒನ್ ಅಂತ ಹೇಳಿದಾನೆ. ನೋಡಿದೆ, ಇಲ್ಲೆಲ್ಲ ಮೈನಸ್ ಒನ್ ಬರುತ್ತೆ, ಇಲ್ಲೆಲ್ಲ ಪ್ಲಸ್ ಒನ್ ಬರುತ್ತೆ, ಇವೆರಡು ನೋಡೋಣ ತಾನೆ ನೋಡ್ಬೇಕಾರ್ದು. ಹಾಗಾದ್ರೆ ನಾನು ಮೈನಸ್ ಒನ್ನಿಂದ ಹಾಫ್ ತನಕ ತಗೊಳ್ತೀನಿ, ಆಮೇಲೆ ಹಾಫ್ ಇಂದ ಒಂದ್ರ ತನಕ ತಗೊಳ್ತೀನಿ. ಅರ್ಥ ಆತರ? ಇಲ್ಲೇನು ಬರೀಬೇಕು? ಸೈನ್ ಟೇಕನ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರೀಬೇಕು. ಇಲ್ಲೇನು ಬರೀಬೇಕು? ನೇಚರ್ ಆಫ್ ಎಫ್ ಆಫ್ ಎಕ್ಸ್ ಬರಬೇಕಲ್ವಾ. ಮೈನಸ್ ಒಂದು ಹಾಫು, ನಡುವೆ ಸೊನ್ನೆ ಇದೆಯಾ? ಸೊನ್ನೆ ಹಾಕೋಣ ಎಫ್ ಡ್ಯಾಶ್ ಎಕ್ಸ್ಗೆ. ಸೊನ್ನೆ ಹಾಕಿದ್ರೆ ಏನು ಚಿಹ್ನೆ ಬರುತ್ತೆ? ಮೈನಸ್ ಬರುತ್ತೆ. ಅರ್ಥ ಏನು? ಎಫ್ ಡ್ಯಾಶ್ ಎಕ್ಸ್ ಲೆಸ್ ದೆನ್ ಝೀರೋ ಅಂತ. ಹಾಂ, ಅರ್ಥ? ಎಫ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ, ಕರೆಕ್ಟಾ? ಇಲ್ಲಿ ಬರೋಣ. ಹಾಫ್ ಇಂದ ಒಂದ್ರೂ ತನಕ ಅಂದ್ರೆ ಮುಕ್ಕಾಲು ತಗೊಳ್ತೀನಿ. ಎಷ್ಟಾಗ್ತೀನಿ? ಮುಕ್ಕಾಲು. ಎರಡು ಮುಕ್ಕಾಲಲ್ಲಿ ಒಂದು ಕಳೆದ್ರೆ ಪ್ಲಸ್ ಅಂದರೆ ಇದು ಎಫ್ ಡ್ಯಾಶ್ ಎಕ್ಸ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಏನು? ದೇರ್ಫೋರ್ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ. ಹೌದಾ? ಇದನ್ನ ಎ ಅಂತ ಇಟ್ಕ, ಇದನ್ನ ಬಿ ಅಂತ ಇಟ್ಕ. ನೋಡು, ಇಲ್ಲಿಂದ ಇಲ್ಲಿ ತನಕ ಡಿಕ್ರೀಸಿಂಗ್ ಆಗಿದೆ, ಇಲ್ಲಿಂದ ಇಲ್ಲಿ ತನಕ ಇನ್ಕ್ರೀಸಿಂಗ್ ಆಗಿದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕ ಏನಾಗುತ್ತೆ? ಫ್ರಮ್ ಎ ಆ್ಯಂಡ್ ಬಿ, ಫ್ರಮ್ ಎ ಆ್ಯಂಡ್ ಬಿ ವಿ ಕನ್ಕ್ಲೂಡ್ ದಟ್, ವಿ ಕನ್ಕ್ಲೂಡ್ ದಟ್ ಎಫ್ ಈಸ್ ನೈದರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ನಾರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಬರಬೇಕು. ಒಂದೇ ಒಂದು ಇಂಟರ್ವಲ್ನಲ್ಲಿ ಇನ್ಕ್ರೀಸಿಂಗು ಡಿಕ್ರೀಸಿಂಗು ಎರಡೂ ಆದರೆ ನಾವೇನು ಹೇಳ್ತೀವಿ? ಇಟ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತೀವಿ. ಗೊತ್ತಾಯ್ತಾ? ಥ್ಯಾಂಕ್ಸ್.